ಪ್ರಿಯ ಸ್ನೇಹಿತರೆ ಹಾಗೂ 7ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಮ್ಯಾಥ್ಸ್ ತರಗತಿಗೆ ಸ್ವಾಗತ. ಇವತ್ತು ಘನಾಕೃತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಭ್ಯಾಸದ ಸಮಸ್ಯೆಗಳನ್ನು ಇವತ್ತು ಬಿಡಿಸೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಅಭ್ಯಾಸ 15.1 ಬರ್ತಕ್ಕಂಥ 1ನೇ ಸಮಸ್ಯೆಗಳನ್ನು, ಯಾವ ಜಾಲಗಳು ಘನಗಳನ್ನು ಉಂಟು ಮಾಡುತ್ತೆ ಎಂಬುದನ್ನು ಗುರುತಿಸಿ, ಜಾಲಗಳ ನಕಲುಗಳನ್ನು ಕತ್ತರಿಸಿ ಮತ್ತು ಪ್ರಯತ್ನಿಸಿ. ಅಂದರೆ ಈ ರೀತಿ ರೋಮನಂಕಿ 2, 3, 4, 5, 6 ಬೇರೆ ಬೇರೆ ರೀತಿಯ ಜಾಲಾಕೃತಿಗಳನ್ನು ಒಂದು ಕಾಗದ ಹಾಳೆಯನ್ನು ತೆಗೆದುಕೊಂಡು ಈ ರೀತಿ ಕತ್ತರಿಸಿದಾಗ ನಂತರದಲ್ಲಿ ಅವನ್ನು ಮಡಿಸಿ ಒಂದು ಆಕೃತಿಯನ್ನು ನೋಡಿದಾಗ ಯಾವುದು ಚೌಕ ಘನ ಆಗ್ತದ ಅಂತ ಕೇಳಿದರು. ಅದರಲ್ಲಿ 2ನೇ ಚಿತ್ರ, ಆಮೇಲೆ 3ನೇ ಚಿತ್ರ, 4ನೇ ಚಿತ್ರ ಮತ್ತು 6ನೇ ಚಿತ್ರಗಳು ಇವು ಚೌಕಘನದ ಜಾಲಾಕೃತಿಗಳಾಗಿರ್ತಾವೆ. ಉಳಿದು ಯಾವ ಸಹ ಜಾಲಾಕೃತಿಗಳಾಗಲ್ಲ. ಮಡಚಿದಾಗ ಅದು ಒಂದು ಪೂರ್ಣ ಚೌಕಘನ ಆಗುವುದಿಲ್ಲ. ಇನ್ನು 2ನೇ ಪ್ರಶ್ನೆ, ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಘನೆಗಳೇ ದಾಳಗಳು. ದಾಳದ ಅಭಿಮುಖ ಮುಖಗಳ ಮೇಲಿನ ಒಟ್ಟು ಚುಕ್ಕೆಗಳ ಸಂಖ್ಯೆ 7 ಆಗಿರ್ತದೆ. 7 ಆದಾಗ ಇಲ್ಲಿ ಒಂದು ಚಿತ್ರವನ್ನು ಕುಳ್ಳಾಗಿದೆ. ಚಿತ್ರಗಳಲ್ಲಿ ಒಟ್ಟು ನೋಡಿದಾಗ 5, 4, 9 ಆಗಿದೆ. ಹಂಗಾದ್ರೆ ಇಲ್ಲಿ ಒಂದು ದಾಳಕ್ಕೆ 5 ಮುಖಗಳದಾವೆ. ಹಂಗೆ ಟೋಟಲಾಗಿ ಏನಂದರೂ ಇಲ್ಲಿ ದಾಳಗಳನ್ನು ರಚಿಸಬೇಕಾದ್ರೆ 2 ಜಾಲಗಳಿವೆ. ಪ್ರತಿ ಚೌಕದಲ್ಲಿರ್ತಕ್ಕಂಥ ಸಂಖ್ಯೆಯು ಆ ಡಬ್ಬದಲ್ಲಿನ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸ್ತದೆ ಅಂದರು. ಅವರ ಡಬ್ಬದಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟದ? ಅಭಿಮುಖ ಮುಖಗಳ ಮೊತ್ತ 7 ಆಗುವಂತೆ ಸ್ಮರಿಸಿಕೊಂಡು ಬಿಟ್ಟ ಸ್ಥಳಗಳನ್ನು ಸೂಕ್ತ ಸಂಖ್ಯೆಗಳಿಂದ ತುಂಬಿರಿ ಅಂದರು. ಈಗ 1ನೇದು ನೋಡಿದಾಗ 1ನೇ ಚಿತ್ರವನ್ನು ತುಂಬಿದಾಗ 1, 2, 3 ಇರ್ತಕ್ಕಂಥದ್ದು ತುಂಬಿದಾಗ 4, 5, 6 ಆಗ್ತದೆ. ಯಾಕಂದರೆ ಅಭಿಮುಖ 7 ಆಗಿರುವಂಥ ಮುಖಗಳ ಸಂಖ್ಯೆ 7 ಆಗಿರಬೇಕಾಗ್ತದೆ. 4ರಲ್ಲಿ 1 ಕೂಡಿಸಿದಾಗ 7 ಆಗ್ತದೆ, 5ರಲ್ಲಿ 2 ಕೂಡಿಸಿದಾಗ 7 ಆಗ್ತದೆ, 3ರಲ್ಲಿ 4 ಕೂಡಿಸಿದಾಗ 7 ಆಗ್ತದೆ. ಈ ರೀತಿ ಅಭಿಮುಖ ಮುಖಗಳ ಸಂಖ್ಯೆ 7 ಆಗಿರ್ತದೆ. ಇನ್ನು ಅದೇ ರೀತಿಯಾಗಿ 3ನೇ ಪ್ರಶ್ನೆ, ಇದು ದಾಳಕ್ಕೆ ಜಾಲವಾಗಬಹುದೇ? ನಿಮ್ಮ ಉತ್ತರವನ್ನು ವಿವರಿಸಿ. ಇಲ್ಲ, ಇಲ್ಲಿ ನೋಡಿ, ಜಾಲಕ್ಕೆ ಯಾವಾಗಲೂ ದಾಳ ಆಗೋದಿಲ್ಲ. ಯಾಕಾಗಲ್ಲ ಅಂದರೆ ಇದು ದಾಳ ಜಾಲ ಆಗೋದಿಲ್ಲ ಯಾಕಂದರೆ ಜೊತೆ ಅಭಿಮುಖಗಳು 1 ಮತ್ತು 4 ಆಗಿದೆ. ಯಾಕಂದರೆ 1ರ ಅಭಿಮುಖ ಬಾಹು 4 ಆಗ್ತದೆ, 2ರ ಅಭಿಮುಖ ಬಾಹು 7 ಆಗ್ತದೆ, 3ರ ಅಭಿಮುಖ ಬಾಹು 6 ಆಗ್ತದೆ. ಆದ್ದರಿಂದ ಇದು ಜಾಲವಾಗಿರೋಕ್ಕೆ ಸಾಧ್ಯ. ಯಾಕಂದರೆ ಇನ್ನೊಂದು ಜೊತೆ ಅಭಿಮುಖ ಮುಖಗಳು 3 ಮತ್ತು 6, 2 ಜೊತೆ ಅಭಿಮುಖ ಮುಖಗಳು ಮೊತ್ತ 7 ಆಗುವುದಿಲ್ಲ. ಆದ್ದರಿಂದ ಅಭಿಮುಖ ಮುಖಗಳ ಸಂಖ್ಯೆ 7 ಆಗದೇ ಇರೋದರಿಂದ ಇದೊಂದು ನಾವು ಜಾಲ ಅಂತ ಹೇಳೋಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 4, ಘನವನ್ನು ರಚಿಸಲು ಅಪೂರ್ಣ ಜಾಲ ಇಲ್ಲಿದೆ, ಇದನ್ನು ಕನಿಷ್ಠ 2 ವಿಧಾನಗಳಿಂದ ಪೂರ್ಣಗೊಳಿಸಿ. ಘನಕ್ಕೆ 6 ಮುಖಗಳಿವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಈ ಜಾಲದಲ್ಲಿ ಎಷ್ಟು ಮುಖಗಳಿವೆ? ಅದರಲ್ಲಿ ಹಿಂಟುಗಳನ್ನು ಕೊಡಲಾಗಿದೆ. 2 ಬೇರೆ ಬೇರೆ ಚಿತ್ರಗಳನ್ನು ನೀಡಿ ನೀವು ಇಚ್ಛಿಸಿದಲ್ಲಿ ಸುಲಭ ನಿರ್ವಹಣೆಗಾಗಿ ಚೌಕಾಕಾರದ ಹಾಳೆಯನ್ನು ಬಳಸಬಹುದು. ಅದರಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ. ಈ ಚಿತ್ರವನ್ನು ಅಪೂರ್ಣ ಒಂದು ಜಾಲಾಕೃತಿ ಅದ. ಅಲ್ಲಿ 2 ವಿಧಾನಗಳು ಪೂರ್ಣಗೊಳಿಸಬೇಕಾಗ್ತದೆ, 6 ಮುಖಗಳನ್ನು ಮಾಡಿಕೊಂಡು ನಾವು ಪೂರ್ಣಗೊಳಿಸಬೇಕಾಗ್ತದೆ. ಅಂದರೆ 1ನೇದು ಸರಿ ಆಗ್ತದೆ, ಉತ್ತರ 2ನೇ ಸರಿ ಆಗ್ತದೆ ಅಂದಾಗ ಇಲ್ಲಿ 3 ಮುಖ ಕೊಟ್ಟಾಗ ಯಾವ ಜಾಲಾಕೃತಿ ಸರಿ ಆಗ್ತದೆ ಅಂದಾಗ ಇಲ್ಲಿ ನೋಡಿರಿ, 1ನೇದು 2ನೇದು 3 ಮುಖಗಳಿಂದ 1ನೇ ಜಾಲಾಕೃತಿನೂ ಸರಿ ಆಗ್ತದೆ, 2ನೇ ಜಾಲಾಕೃತಿನೂ ಸರಿಯಾಗಬಹುದು. ಯಾಕಂದರೆ ಈ ರೀತಿ ಜಾಲಾಕೃತಿ 3 ಇದ್ದಾಗ ನಾವು ಈ ರೀತಿಯೂ ಜಾಲಾಕೃತಿ ಮಾಡಿ 6 ಮುಖಗಳನ್ನ ಮಾಡ್ಬೋದು. ಮಡಚಿದಾಗ ಅದು ಒಂದು ಚೌಕಗನ ಆಗ್ತದೆ, 2ನೇ ಚಿತ್ರನೂ ಚೌಕಗನ ಆಗ್ತದೆ. ಇನ್ನು 5ನೇದು, ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ. ನೋಡಿರಿ, ಎ ಭಾಗದಲ್ಲಿ ಚೌಕಗನ, ಸಿಲಿಂಡರು, ಶಂಕು ಮತ್ತು ಏನಂತಾರೆ ಚೌಕಪಾದ ಗೋಪುರ ಕೊಡಲಾಗಿದೆ. ಅಂದರೆ ಚೌಕಪಾದ ಗೋಪುರ ಇವುಗಳನ್ನ ನೋಡಿದಾಗ ಮೊನ್ನೆದಕ್ಕೆ ಬಿ ಭಾಗದಲ್ಲಿ ಅವುಗಳ ಜಾಲಾಕೃತಿಯನ್ನು ಕೊಡಲಾಗಿದೆ. ಅಂದರೆ 1ನೇದು ಏನಾಗ್ತದೆ, 1ನೇ ಜಾಲಾಕೃತಿ ಯಾವುದಾಗ್ತಾರೆ, 2ನೇದು ಸರಿಯಾದ ಉತ್ತರ ಆಗ್ತದೆ. ಇನ್ನು 2ನೇ ಚಿತ್ರ ಸಿಲಿಂಡರ್ದು ನೋಡಿ, ಸಿಲಿಂಡರ್ ಉಚ್ಚಿ ನೋಡಿದಾಗ 3ನೇ ರೀತಿ ಆಗ್ತದೆ, 2 ವೃತ್ತಗಳು 1 ಆಯತ ಆಗ್ತದೆ. ಆಮೇಲೆ 4ನೇದು ನೋಡಿ, ಶಂಕು ನೋಡಿದಾಗ ಶಂಕುನ ಬಿಚ್ಚಿಟ್ಟಿದಾಗ ಒಂದು ತ್ರಿಭುಜ ರೀತಿ ಆಗ್ತದೆ, ಇನ್ನೊಂದು ವೃತ್ತ ಆಗ್ತದೆ. ಹಂಗಾರೆ ಅದು ಸರಿಯಾದ ಉತ್ತರ 4ನೇದು ಆಗ್ತದೆ. ಇನ್ನು 4ನೇದು ತ್ರಿಭುಜ ಚೌಕ ಪಾದ ಗೋಪುರ ಏನಾಗ್ತದೆ, ಅದು 1ನೇದು ಜಾಲಾಕೃತಿ ಆಗ್ತದೆ. ಇವೆಲ್ಲ ಸರಿಯಾದ ಉತ್ತರಗಳಾಗ್ತವೆ. ಇನ್ನು ಅಭ್ಯಾಸ 15.2 ಬರ್ತಕ್ಕಂಥ ಸಮಸ್ಯೆಗಳಿಗೆ ಹೋಗೋಣ. ಕೊಟ್ಟಿರುವ ಪ್ರತಿಯೊಂದು ಆಕಾರದ ಆಕೃತಿಗೆ ಸಮಮಿತಿ ಚಿಕ್ಕಿ ಹಾಳೆಯನ್ನು ಬಳಸಿ ಸಮಮಿತಿ ರೇಖಾ ನಕ್ಷೆಯನ್ನು ರಚಿಸಿ. ಇದರಲ್ಲಿ ಹಾಳೆಗಳನ್ನು ಕೊಡಲಾಗಿದೆ. ಈ ಹಾಳೆಯನ್ನು ಮಾಡ್ಕೊಳ್ಳುವ
ಸಮಮಿತಿ ರೇಖಾನಕ್ಷೆಯನ್ನು ರಚನೆ ಮಾಡಬೇಕಾಗ್ತದೆ. ಒಂದನೇದು, ಎರಡನೇದು, ಮೂರನೇದು, ನಾಲ್ಕನೇದು ಅಪೂರ್ಣ ಚಿತ್ರಗಳಿವೆ, ಅವುಗಳನ್ನು ಪೂರ್ಣಗೊಳಿಸಬೇಕಾಗ್ತದೆ. ಅದರಲ್ಲಿ ಒಂದನೇದನ್ನು ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕು, ಪೂರ್ಣ ಯಾವ ರೀತಿ ಗೊಳಿಸಬೇಕಂದ್ರೆ ಒಂದು ಆಯತಗನವನ್ನು ತೆಗಿಬೇಕಾಗ್ತದೆ. ಆಯತಗನ ಅರ್ಧ ಅದ ಅದು ಪೂರ್ತಿಗೊಳಿಸಿ ಈ ರೀತಿ ನಾವು ಚುಕ್ಕೆಗಳ ಮೂಲಕ ಅದನ್ನು ಪೂರ್ಣಗೊಳಿಸಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಎರಡನೇ ಉತ್ತರ ಏನಾಗ್ತದೆ ಅಂದರೆ, ಎರಡನೇ ಉತ್ತರ ನೋಡಿರಿ, ಎರಡನೇ ಜಲಾಕೃತಿ ಈ ಕೊಡಲಾಗಿದೆ, ಅದನ್ನು ಪೂರ್ಣಗೊಳಿಸಬೇಕಾಗ್ತದೆ. ಪೂರ್ಣಗೊಳಿಸಿದಾಗ ಈ ರೀತಿ ಆಗ್ತದೆ. ಇನ್ನು ಮೂರನೇ ಚಿತ್ರ ಈ ರೀತಿಯಾದ ಅದನ್ನು ಪೂರ್ಣಗೊಳಿಸಿದಾಗ ಏನಾಗ್ತದೆ, ಅದನ್ನು ಪೂರ್ಣಗೊಳಿಸಿದಾಗ ಈ ರೀತಿ ಆಗ್ತದೆ. ಇನ್ನು ನಾಲ್ಕನೇ ಚಿತ್ರವನ್ನು ಪೂರ್ಣಗೊಳಿಸಿದಾಗ ನಾಲ್ಕನೇ ಚಿತ್ರ ಈ ರೀತಿ ಆಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಆಯತಗನದ ಆಯಾಮಗಳು 5 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಆಗಿವೆ. ಈ ಆಯತಗನದ 3 ವಿಭಿನ್ನ ಸಮ್ಮಿತಿ ರೇಖಾನಕ್ಷೆಗಳನ್ನು ರಚಿಸಿ. ಅಂದರೆ ಈ ವಿಭಿನ್ನ 3 ರೇಖಾ ನಕ್ಷೆಯನ್ನು ರಚನೆ ಮಾಡಬೇಕಾದ್ರೆ ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ. ಇದಕ್ಕೆ ಸಮ್ಮಿತಿ ರೇಖಾನಕ್ಷೆಯನ್ನು ರಚನೆ ಮಾಡಬೇಕು. ಅವಾಗ ಒಂದು ಅದ ಕ್ವಶನ್ನು, ಎರಡನೇದು, ಮೂರನೇದು ಅದ, ಈ ರೀತಿ ನಾವು ಅವು ಸಮ್ಮಿತಿ ರೇಖಾನಕ್ಷೆಗಳನ್ನು ಇಲ್ಲಿ 5 ಸೆಂಟಿಮೀಟ್ರ್, 3 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್ ತಕ್ಕಂಥದ್ದು. ಇಲ್ಲಿ 5 ಸೆಂಟಿಮೀಟ್ರ್ ಅಂದಾಗ 5 ಸೆಂಟಿಮೀಟ್ರ್, ಉದ್ದ 3 ಸೆಂಟಿಮೀಟ್ರ್, 3 ಸೆಂಟಿಮೀಟ್ರ್ ತೊಗೋಬೇಕಾಗ್ತದೆ. ಹಿಂಗೆ ರಚನೆ ಮಾಡ್ಬೋದು. 5 × 2 ಮಾಡ್ಬೋದು, 5 × 3 × 2 ಮಾಡ್ಬೋದು. ಈ ರೀತಿ 3 ರೀತಿ ನಾವು ಇದನ್ನು ರಚನೆ ಮಾಡ್ಬೋದಾಗಿದೆ. ಇನ್ನು ಮೂರನೇ ಪ್ರಶ್ನೆ, 2 ಸೆಂಟಿಮೀಟರ್ ಅಂಚಿರುವ 3 ಘನಗಳನ್ನು ರಚಿಸಲು ಅಕ್ಕಪಕ್ಕದಲ್ಲಿ ಇಟ್ಟು ಆಯತಘನವನ್ನು ರಚಿಸಲಾಗಿದೆ. ಈ ಆಯತಘನದ ಓರೆ ರೇಖಾ ಅಥವಾ ಸಮಮಿತಿ ರೇಖಾನಕ್ಷೆಯನ್ನು ರಚಿಸಿ ಎಂದರು. ನೋಡಿ, 2 ಸೆಂಟಿಮೀಟ್ರ್ ಆಮೇಲೆ ಈ ಕಡೆ ಸೈಡ್ 2, ಈ ಕಡೆ 2 ಸೈಡು, ಈ ರೀತಿ ನಾವು ಚಿತ್ರವನ್ನು ರಚನೆ ಮಾಡಬೇಕಾಗ್ತದೆ. ಅಕ್ಕ ಓರೆ ರೇಖಾ ಸಮಮಿತಿ ರೇಖಾನಕ್ಷೆಯನ್ನು ಅವರು ರಚನೆ ಮಾಡಂದರು. ಅದರ ಆಯತಘನವನ್ನು ಪಕ್ಕದಲ್ಲಿಟ್ಟು ನಾವು ಓರೆ ರೇಖಾ ಸಮಮಿತಿ ರೇಖಾನಕ್ಷೆಯನ್ನು ರಚನೆ ಮಾಡ್ಬೋದಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಕೊಟ್ಟಿರುವ ಮುಂದಿನ ಪ್ರತಿಯೊಂದು ಒಂದು ಓರೆ ರೇಖಾನಕ್ಷೆಯನ್ನು ಸಮ್ಮಿತಿ ರೇಖಾನಕ್ಷೆಯನ್ನು ರಚಿಸಿದರು. ಇಲ್ಲಿ ಒಂದನೇದು, ಎರಡನೇ ಚಿತ್ರಗಳನ್ನು ಅದನ್ನು ಪೂರ್ಣಗೊಳಿಸಿ ಈ ರೀತಿ ಚಿತ್ರಗಳನ್ನು ತೋರಿಸಲಾಗಿದೆ. ಒಂದನೇದು ಅದನ್ನು ಚಿತ್ರವನ್ನು ತೆಗೆದಾಗ ಈ ರೀತಿ ಆಗ್ತದೆ, ಎರಡನೇ ಚಿತ್ರ ಈ ರೀತಿ ಆಗ್ತದೆ. ಇನ್ನು ಐದನೇದು, ಕೊಟ್ಟಿರುವ ಮುಂದಿನ ಪ್ರತಿಯೊಂದಕ್ಕೆ ಒಂದು ಓರೆ ರೇಖಾನಕ್ಷೆ ಮತ್ತು ಸಮ್ಮಿತಿ ರೇಖಾನಕ್ಷೆಯನ್ನು ರಚಿಸಿ. ಈಗ 5 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟ್ರ್ ಆಯಾಮದ ಆಯತಘನ ನಿಮ್ಮ ನಕ್ಷೆಯ ಅನನ್ಯವಾಗಿದೆಯೇ? ಅಂದರೆ ನಕ್ಷೆ ನೋಡೋಕೆ ಒಂದೇ ರೀತಿಯಾಗಿರ್ತದೆ ಅಂದರು. ಅಂದರೆ ಇಲ್ಲಿ ನೋಡಿದಾಗ ಒಂದನೇ ಚಿತ್ರವನ್ನು ನೋಡಿದಾಗ ನಕ್ಷೆ ಅದೇ ರೀತಿಯಾಗಿರ್ತದೆ, ಅನನ್ಯವಾಗಿರ್ತದೆ. ಅದನ್ನು ನಕ್ಷೆಯ ಮೂಲಕ ನಾವು ತೆಗೆದಾಗ ನಮಗೆ ಗೊತ್ತಾಗ್ತದೆ, ಯಾಕೆ 2 × 3 × ನಕ್ಷೆ ತೆಗೆಯಲಾಗಿದೆ. ಆವಾಗ ಟೋಟಲ್ ನಕ್ಷೆ 5 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್ ಇದಾಗ್ತದೆ. ಇನ್ನು ನೆಕ್ಸ್ಟು 4 ಸೆಂಟಿಮೀಟ್ರ್ ಉದ್ದದ ಅಂಚಂದಂದಾಗ ಅದು ಚೌಕಗನ ಆಗ್ತದೆ. ಮೇಲಿಂದ ಆಯತಗನ ಆದರೆ ಕೆಳಗಿಂದ ಚೌಕಗನ, ಅವಾಗ ಆಯಾಮಗಳು ಸೇಮ್ ಆಗ್ತದೆ. 4 ಸೆಂಟಿಮೀಟ್ರ್ ಆಯಾಮಗಳು ಸೇಮ್ ಆಗ್ತದೆ. ಇನ್ನು ಅಭ್ಯಾಸ 15.3 ಬರ್ತಕ್ಕಂಥ ಸಮಸ್ಯೆ ಹೋಗೋಣ. ಮುಂದಿನ ಘನಗಳ ಲಂಬ ಅಥವಾ ನೀಳ ಅಡ್ಡ ಕತ್ತರಿಸುವಿಕೆಯಿಂದ ನೀವು ಪಡೆಯುವುದು ಅಡ್ಡ ಛೇದ ಯಾವುದು? ಒಂದು ಇಟ್ಟಿಗೆ, ಒಂದು ದುಂಡಾಗಿರ್ತಕ್ಕಂಥ ಸೇಬು, ಒಂದು ದಾಳ, ಒಂದು ವೃತ್ತಾಕಾರದ ಕೊಳವೆ. ಕ್ವಶನ್ ಏನದಂದರೆ, ಒಂದು ಘನವನ್ನು ನಾವು ಅಡ್ಡಲಾಗಿ ಕತ್ತರಿಸಿದಾಗ ಅಡ್ಡ ಛೇದ ಯಾವುದಾಗಿರ್ತದೆ, ಲಂಬ ಆಗಿರ್ತದನೋ ಅಥವಾ ನೀಳಾಗಿರ್ತದನೋ? ಅಂದರೆ ಇಲ್ಲಿ ಒಂದು ಶಂಕುವಿನ ಆಕಾರದ ಐಸ್ ಕ್ರೀಮನ್ನು ಸಹ ಕೊಡ್ಬೋದು. ಅಂದರೆ ಎಲ್ಲ ಉತ್ತರಗಳು ನೋಡಿದಾಗ ಒಂದು ಇಟ್ಟಿಗೆಯನ್ನು ನೋಡಿದಾಗ ಲಂಬವಾಗಿ ಕತ್ತರಿಸಿದಾಗ ಅದು ಆಯತ ಆಗ್ತದೆ, ಅಡ್ಡಲಾಗಿ ಕತ್ತರಿಸಿದಾಗೂ ಸಹ ಅದು ಇಟ್ಟಿಗೆ ಆಯತನೇ ಆಗ್ತದೆ. ಇನ್ನು ಒಂದು ದುಂಡಾಕಾರಿಗಿರ್ತಕ್ಕಂಥ ಸೇಬನ್ನು ಲಂಬವಾಗಿ ಕತ್ತರಿಸಿದಾಗ ಅವಾಗೂ ಸಹ ವೃತ್ತ ಆಗ್ತದೆ, ಅಡ್ಡಲಾಗಿ ಕತ್ತರಿಸಿದಾಗೂ ಸಹ ವೃತ್ತ ಆಗ್ತದೆ. ಇನ್ನು ಒಂದು ದಾಳವನ್ನು ತೆಗೆದುಕೊಂಡಾಗ ಅದರ ಲಂಬವಾಗಿ ಕತ್ತರಿಸಿದಾಗ ಚೌಕ ಆಗ್ತದೆ, ಅಡ್ಡಲಾಗಿ ಕತ್ತರಿಸಿದಾಗೂ ಸಹ ದಾಳ ಚೌಕವಾಗ್ತದೆ. ಇನ್ನು ಒಂದು ವೃತ್ತಾಕಾರದ ಕೊಳವೆಯನ್ನು ನಾವು ಅಡ್ ಲಂಬವಾಗಿ ಕತ್ತರಿಸಿದಾಗ ವೃತ್ತ ಆಗ್ತದೆ, ಇನ್ನು ವೃತ್ತಾಕಾರದ ಕೊಳವೆ ಅಡ್ಡಲಾಗಿ ಕತ್ತರಿಸಿದಾಗ ಅದು ಆಯತ ಆಗ್ತದೆ. ಇನ್ನು ಒಂದು ಶಂಕುವಿನ ಆಕೃತಿ ಐಸ್ ಕ್ರೀಮ್ ಇದ್ದದ್ದು ಲಂಬವಾಗಿ ಕತ್ತರಿಸಿದಾಗ ಅದು ತ್ರಿಭುಜ ಆಗ್ತದೆ, ಅಡ್ಡಲಾಗಿ ಕತ್ತರಿಸಿದಾಗ ಅದೇನಾಗ್ತದೆ, ವೃತ್ತ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ಮುಂದಿನ ಘನಗಳ ಮೇಲೆ ಬಲ್ಲೊಂದನ್ನು ಉರಿಸುವಂತೆ ನೀಡಲಾಗಿದೆ. ಪ್ರತಿ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂಥ ನೆರಳಿನ ಆಕಾರವನ್ನು ಹೆಸರಿಸಿ. ನೆರಳಿನ ಕರಡು ನಕ್ಷೆಯನ್ನು ರಚಿಸಲು ಪ್ರಯತ್ನಿಸಿ. ಮೊದಲ ಪ್ರಯೋಗ ಮಾಡಿ ಆಮೇಲೆ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಒಂದೇದು, ಒಂದು ಚೆಂಡದ ಒಂದು ವೃತ್ತದ, ಹಂಗಾರೆ ಒಂದು ಚೆಂಡು ಒಂದು ವೃತ್ತದ, ಆಗ ಘನಗಳ ಮೇಲ್ಭಾಗ ಬಲ್ಲನ್ನು ಇಡಲಾಗಿದೆ ಉರಿಸುವಂತೆ. ಪ್ರತಿ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂಥ ನೆರಳಿನ ಆಕಾರವನ್ನು ತೆಗೆದರು. ಆ ನೆರಳಿನ ಆಕಾರ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ತೆಗಿಬೇಕಾಗ್ತದೆ. ಅಂದರೆ ಒಂದೇದು ನೆರಳಿನ ಆಕಾರ ಒಂದು ವೃತ್ತಾಕಾರದಲ್ಲಿರ್ತದೆ, ಎರಡನೇದು
ಒಂದು ಆಯತಾಕಾರಲ್ಲಿರ್ತದೆ. ಮೂರನೇದು ಪುಸ್ತಕದ ಮೇಲೆ ಹಿಡಿದಾಗ ಅದು ಸಹ ಒಂದು ಆಯತಾಕಾರಲ್ಲಿರ್ತದೆ. ಹೀಗೆ ನೆಲನೇಣ ಚಿತ್ರವನ್ನು ನಾವು ಹೇಳ್ಬೋದಾಗಿದೆ. ಇನ್ನು ಮೇಲ್ಪಟ್ಟದ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಓವರ್ ಹೆಡ್ ಪ್ರೊಜೆಕ್ಟರ್ ಬಳಕೆ ಮಾಡಿ ದೀಪದ ಬೆಳಕನ್ನು ನೋಡಿದಾಗ ಉಂಟಾಗತಕ್ಕಂಥ ವಸ್ತುವಿನ ನೆರಳನ್ನು ಕೊಟ್ಟಿದೆ, ಪ್ರತಿ ನೆರಳನ್ನು ಸರಿ ಹೊಂದುವಂಥ ಗಣಗಳನ್ನು ಗುರುತಿಸಿ ಎಂದರು. ನೋಡಿರಿ, ವೃತ್ತವನ್ನು ನಾವು ಒಂದು ಪ್ರೊಜೆಕ್ಟರ್ ಪ್ರಕ್ಷೇಪಣ ಅಂತ ಕರೀತಾರೆ. ಪ್ರೊಜೆಕ್ಟರ್ ತೆಳಗಿಡದಾಗ ಏನಾಗ್ತದೆ, ಅದು ಒಂದು ಗೋಳ ಅಥವಾ ಸಿಲಿಂಡರ್ ರೀತಿ ಕಾಣ್ತದೆ. ಇನ್ನು ವರ್ಗವನ್ನು ಹಿಡಿದಾಗ ಅದು ಘನ ಚೌಕಾಕಾರದ ಘನವಸ್ತು ಆಗ್ತದೆ. ಇನ್ನು ಒಂದು ತ್ರಿಭುಜವನ್ನು ಹಿಡಿದಾಗ ಅದರ ನೆರಳು ಏನು ಕಾಣ್ತದ್ರೆ ಒಂದು ಶಂಕು ತ್ರಿಭುಜಾಕಾರದ ಪಟ್ಟಕವಾಗಿ ಕಾಣ್ತದೆ. ಇನ್ನು ಒಂದು ಆಯತವನ್ನು ಹಿಡಿದಾಗ ಅದು ಆಯತ ಏನಾಗ್ತದ್ರೆ ಸಿಲಿಂಡರ್ ಅಥವಾ ಚೌಕಾಕೃತಿಯ ಒಂದು ಪಟ್ಟಕವಾಗಿ ಕಾಣ್ತದೆ. ಇನ್ನು ಮೂರನೇ ಪ್ರಶ್ನೆ, ಮುಂದಿನವು ಸರಿಯಾದ ಹೇಳಿಕೆಗಳೇ ಎಂದು ಪರೀಕ್ಷಿಸಿ. ನೋಡಿ, ಘನವು ಆಯತಾಕಾರದ ನೆರಳನ್ನು ಉಂಟು ಮಾಡಬಲ್ಲದು. ನೋಡಿ, ಇದು ಸರಿಯಾಗಿದೆ. ಯಾಕಂದರೆ ಘನವು ಆಯತಾಕಾರ ನೆರಳನ್ನು ಯಾವಾಗಲೂ ಉಂಟು ಮಾಡಬಹುದು, ಇದು ಸರಿಯಾಗಿದೆ. ಇನ್ನು ಘನವು ಷಡ್ಭುಜಾಕೃತಿ ಆಕಾರದ ನೆರಳನ್ನು ಉಂಟು ಮಾಡಬಹುದೇ, ಇದು ತಪ್ಪು. ಯಾಕಂದರೆ ಘನ ಯಾವಾಗಲೂ ಷಡ್ಭುಜಾಕೃತಿ ಆಕಾರ ನೆರಳನ್ನು ಉಂಟು ಮಾಡುವುದಿಲ್ಲ, ಇದು ತಪ್ಪಾಗಿದೆ ಹೇಳಿಕೆ ಅದ. ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ 7ನೇ ತರಗತಿಯ ಮುಂದೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಸುತ್ತಾ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.